ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಸುಮಾರು ಜನ ಕೇಳ್ತಾ ಇದ್ರು, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಮತ್ತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಅಲ್ಲಿ ಸರ್ ನಮ್ಗೆ 4 ಮಾರ್ಕ್ಸ್ಗೆ 12 ಮಾರ್ಕ್ಸ್ಗೆ ಯಾವ ತರ ಕ್ವಶನ್ ಬರುತ್ತೆ ಹೇಳಿ ಸರ್ ಅಂತ ಹೇಳ್ತಾ ಇದ್ರು. ಅದರ ಮೇಲೆ ಒಂದು ಅಷ್ಟು ವಿಡಿಯೋಸ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ಫಸ್ಟ್ ಮರ್ಜರ್ ಅಂದ್ರೆ ಏನು, ಅಕ್ವಿಸಿಷನ್ ಅಂದ್ರೆ ಏನು ನೋಡಿ. ಮರ್ಜರ್ ಅಂತ ಹೇಳಿದ್ರೆ ಎರಡು ಒಂದೇ ತರದ ಕಂಪನಿಗಳು, ಒಂದೇ ರೀತಿಯಾಗಿರ್ತಕ್ಕಂತ ಬಿಸ್ನೆಸಸ್ ಕ್ಲೋಸ್ ಮಾಡ್ಬಿಟ್ಟು ಒಂದು ಹೊಸ ಕಂಪನಿಯನ್ನ ಸ್ಟಾರ್ಟ್ ಮಾಡೋದನ್ನ ಮರ್ಜರ್ ಅಂತ ಹೇಳ್ತಾರೆ. ಅಕ್ವಿಸಿಷನ್ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಕಂಪನಿ ಒಂದು ವೀಕ್ ಕಂಪನಿಯನ್ನ ಪರ್ಚೇಸ್ ಮಾಡುತ್ತೆ. ಇಲ್ಲಿ ಪರ್ಚೇಸು ಸೇಲು ಎರಡೇ ಇರ್ತಕ್ಕಂಥದ್ದು. ಇದು ಎರಡು ಕಂಪನಿಗಳ ನಡುವೆ ಆಗ್ತಕ್ಕಂಥದ್ದು ಅಥವಾ ಎರಡು ಅಥವಾ ಎರಡಕ್ಕಿಂತಲೂ ಜಾಸ್ತಿ ಕಂಪನಿಗಳ ನಡುವೆ ಇರತಕ್ಕಂತಹ ಒಂದು ಟ್ರಾನ್ಸಾಕ್ಷನ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಈಗ ಬೈ ಮಾಡತಕ್ಕಂತ ಕಂಪನಿಗೆ ಆ ಸೇಲ್ ಮಾಡ್ತಾ ಇರತಕ್ಕಂತ ಕಂಪನಿಯ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿರೋ ಅಸೆಟ್ಸ್ಗೆ ಪರ್ಚೇಸಿಂಗ್ ಕಂಪನಿ ಏನಾದರೂ ಕೊಡಬೇಕು, ಅದನ್ನೇ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಈ ಪರ್ಚೇಸ್ ಕನ್ಸಿಡರೇಷನ್ ಯಾವ ರೂಪದಲ್ಲಿ ಕೊಡ್ತೀರಾ, ಯಾವ ರೂಪದಲ್ಲಿ ಕೊಡ್ತೀವಿ ಅಂದ್ರೆ ಶೇರ್ಸ್ ಅಲ್ಲಿ ಕೊಡಬಹುದು, ಕ್ಯಾಶ್ ಅಲ್ಲಿ ಕೊಡಬಹುದು. ಶೇರ್ಸ್ ಅಲ್ಲಿ ಅಂದ್ರೆ ಈಕ್ವಿಟಿ ಶೇರ್ಸ್ ಅಲ್ಲಿ ಕೊಡಬಹುದು, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕೊಡಬಹುದು, ಕ್ಯಾಶ್ ರೂಪದಲ್ಲಿ ಕೊಡಬಹುದು. ಆದ್ರೆ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ, ಈ ಪರ್ಚೇಸಿಂಗ್ ಕಂಪನಿ ಸೆಲ್ಲಿಂಗ್ ಕಂಪನಿಗೆ ಎಷ್ಟು ಶೇರ್ಸ್ ಕೊಡ್ತಾರೆ. ಈಗ ಸೆಲ್ಲಿಂಗ್ ಕಂಪನಿನಲ್ಲಿ ಒಂದಷ್ಟು ಶೇರ್ಸ್ ಇದೆ, ಅಷ್ಟು ಶೇರ್ ಹೋಲ್ಡರ್ಸ್ಗೆ ಪರ್ಚೇಸಿಂಗ್ ಕಂಪನಿಯ ಶೇರ್ಸ್ ಅನ್ನ ಕೊಡಬೇಕು. ಹಾಗಾದ್ರೆ ಎಷ್ಟು ಶೇರ್ಸ್ ಕೊಡಬೇಕು ಸೆಲ್ಲಿಂಗ್ ಕಂಪನಿಗೆ, ಅದನ್ನ ಡಿಸೈಡ್ ಮಾಡತಕ್ಕಂಥದ್ದು ಒಂದಷ್ಟು ಬೇಸಿಸ್ ಅಂತ ಇದೆ. ಅದು ಯಾವ್ಯಾವ ಬೇಸಿಸ್ ಮೇಲೆ ಕೊಡಬಹುದು ಅಂದ್ರೆ, ಒಂದು ಅರ್ನಿಂಗ್ ಪರ್ ಶೇರ್ ಇಪಿಎಸ್ ಬೇಸಿಸ್ ಮೇಲೆ ಕೊಡಬಹುದು, ಎರಡನೇದು ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಮೇಲೆ ಕೊಡಬಹುದು, ಮೂರನೇದು ಪಿ ರೇಷ್ಯೋ ಅಂದ್ರೆ ಪ್ರಾಫಿಟ್ ಅರ್ನಿಂಗ್ ರೇಷ್ಯೋ ಮೇಲೆ ಕೊಡಬಹುದು. ಸೊ ಈ ಮೂರು ಬೇಸಿಸ್ ಮೇಲೆ ನಾವು ಅಂದ್ರೆ ಪರ್ಚೇಸಿಂಗ್ ಕಂಪನಿ ಸೆಲ್ಲಿಂಗ್ ಕಂಪನಿಗೆ ಶೇರ್ಸ್ ಅನ್ನ ಕೊಡುತ್ತೆ. ಸೊ ಹಾಗಾದ್ರೆ ಈ ತರದ ಪ್ರಾಬ್ಲಮ್ಸ್ ನ ನಾವು ಯಾವ ರೀತಿ ಮಾಡ್ತಕ್ಕಂಥದ್ದು, ಡೈರೆಕ್ಟ್ ಆಗಿ ಒಂದು ಕ್ವಶನ್ ಗೆ ಹೋಗ್ಬಿಡೋಣ. ಸೊ ದಟ್ ನಾನು ಅಲ್ಲಿ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಈಗ ಮೊದಲನೇ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಎ ಲಿಮಿಟೆಡ್ ವೆನ್ ಟು ಅಕ್ವೈರ್ ಬಿ ಲಿಮಿಟೆಡ್ ಹ್ಯಾಸ್ ಆಫರ್ಡ್ ಎ ಸ್ವಾಪ್ ರೇಷಿಯೋ ಆಫ್ 1:2 ಅಂದ್ರೆ 1:2 ರೇಷಿಯೋ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಕಂಪನಿ ಒಂದು ಶೇರ್ ಕೊಡ್ತಾ ಇದೆ ಸೆಲ್ಲಿಂಗ್ ಕಂಪನಿಯ ಎರಡು ಶೇರ್ಗೆ. ಪರ್ಚೇಸಿಂಗ್ ಕಂಪನಿ ಒಂದು ಶೇರ್ ಕೊಡ್ತಾ ಇದೆ ಸೆಲ್ಲಿಂಗ್ ಕಂಪನಿಯ ಎರಡು ಶೇರ್ಗೆ, ಅಂದ್ರೆ 0.5 ಶೇರ್ಸ್ ಫಾರ್ ಎವ್ರಿ 1 ಶೇರ್ ಇನ್ ಬಿ ಲಿಮಿಟೆಡ್. ಅಂದ್ರೆ ಬಿ ಕಂಪನಿ ಸೆಲ್ಲಿಂಗ್ ಕಂಪನಿ ಇರತಕ್ಕಂತಹ ಒಂದು ಶೇರ್ಗೆ 0.5 ಶೇರ್ಸ್ ಕೊಡ್ತಾ ಇದಾರೆ, ಅಥವಾ ಎರಡು ಶೇರ್ಗೆ ಒಂದು ಶೇರ್ ಕೊಡ್ತಾ ಇದಾರೆ ಅಂತ ಅನ್ಕೋಣ. ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ, ಎ ಕಂಪನಿದು ಬಿ ಕಂಪನಿದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ಸ್ ಔಟ್ ಸ್ಟ್ಯಾಂಡಿಂಗ್ ನಂಬರ್ಸ್ ಕೊಟ್ಟಿದ್ದಾರೆ, ಪಿ ರೇಷ್ಯೋ ಕೊಟ್ಟಿದ್ದಾರೆ. ನಮ್ಗೆ ಏನೇನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಅಂದ್ರೆ, ಕ್ಯಾಲ್ಕುಲೇಟ್ ಇಪಿಎಸ್ ಆಫ್ ದ ಈಚ್ ಕಂಪನಿ, ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಈಚ್ ಕಂಪನಿ, ಕ್ಯಾಲ್ಕುಲೇಟ್ ದ ಎಕ್ಸ್ಚೇಂಜ್ ರೇಷಿಯೋ ಆನ್ ದ ಬೇಸಿಸ್ ಆಫ್ ಇಪಿಎಸ್ ಅಂಡ್ ಎಂಪಿಎಸ್, ದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಟು ಬಿ ಇಶ್ಯೂಡ್ ಬೈ ಎ ಲಿಮಿಟೆಡ್ ಫಾರ್ ಅಕ್ವೈರಿಂಗ್ ಬಿ ಲಿಮಿಟೆಡ್, ವಾಟ್ ಈಸ್ ದ ಇಪಿಎಸ್ ಆಫ್ ಎ ಲಿಮಿಟೆಡ್ ಆಫ್ಟರ್ ಅಕ್ವಿಸಿಷನ್. ನೋಡಿ, ಈ ಕ್ವಶನ್ ಗೆ ಈ ಒಂದು ಪ್ರಾಬ್ಲಮ್ ಅಲ್ಲಿ 5 ಕ್ವಶನ್ಸ್ ಕೇಳಿದ್ದಾರೆ. ನಾವು ಒಂದೊಂದು ಕ್ವಶನ್ ನ ಸಾಲ್ವ್ ಮಾಡಿಕೊಂಡು ಹೋಗೋಣ. ಫಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ಇಪಿಎಸ್ ಆಫ್ ಈಚ್ ಕಂಪನಿ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಕ್ವಶನ್ ಗೆ ಆನ್ಸರ್ ನೋಡಿ, ಇಪಿಎಸ್ ಅಂದ್ರೆ ಅರ್ನಿಂಗ್ ಪರ್ ಶೇರ್. ಹೆಂಗ್ ಬರುತ್ತೆ ಅಂದ್ರೆ, ಪ್ರಾಬ್ಲಮ್ ನಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಲ್ಲಿ ಎ ಕಂಪನಿ ಇದು ಇಪಿಎಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು 18 ಲ್ಯಾಕ್ ರುಪೀಸ್ ಇದೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 6 ಲ್ಯಾಕ್ಸ್ ಇದೆ. ನೋಡಿ, 5 0s 5 0s ಕ್ಯಾನ್ಸಲ್ ಮಾಡಿದ್ರೆ 6 1s 6 3s 18 ಸಿ ಇಪಿಎಸ್ ಆಫ್ ಎ ಕಂಪನಿ 3 ರುಪೀಸ್ ಬಂತು.
ಹಾಗೆ ಬಿ ಕಂಪನಿ ನೋಡಿದ್ರೆ 3,60,000 ರುಪೀಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದೆ, 1,80,000 ರುಪೀಸ್ ನಂಬರ್ ಆಫ್ ಶೇರ್ಸ್ ಇದೆ, 3 zeros ಕ್ಯಾನ್ಸಲ್, 18 ones 18 2s 36, ಅಲ್ಲಿಗೆ ಇಪಿಎಸ್ ಎ ಕಂಪನಿದು 3 rupees ಬರುತ್ತೆ, ಬಿ ಕಂಪನಿದು 2 rupees ಬರುತ್ತೆ. ಅಲ್ಲಿಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿದ್ವಿ. ಎರಡನೇ ಕ್ವಶನ್ ಏನಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾರ್ಕೆಟ್ ಪ್ರೈಸ್ ಆಫ್ ದ ಈಚ್ ಕಂಪನಿ ಅಂತ ಹೇಳಿದ್ದಾರೆ. ಈಗ ಎಂಪಿಎಸ್ ಮಾಡಬೇಕು. ನೋಡಿ, ಎಂಪಿಎಸ್ ಮಾಡೋದಕ್ಕೆ ನಮ್ಗೆ ಡೈರೆಕ್ಟ್ ಆಗಿ ಎಂಪಿಎಸ್ ಫಾರ್ಮುಲಾ ಇಲ್ಲ, ಅದಕ್ಕೆ ನಾವು ಪಿಇ ರೇಷಿಯೋನ ಹಾಕೋಬೇಕು. ಪಿಇ ರೇಷಿಯೋನಲ್ಲಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಇಪಿಎಸ್ ಡಿವೈಡೆಡ್ ಬೈ ಎಂಪಿಎಸ್. ನೋಡಿ, ಈ ಕ್ವಶನ್ ಅಲ್ಲಿ ಅವನೇ ಪಿಇ ರೇಷಿಯೋ ಕೊಟ್ಟಿದ್ದಾನೆ, 10 ಅಂತ ಹೇಳಿದ್ದಾನೆ. ಇಪಿಎಸ್ ಕೊಟ್ಟಿದ್ದಾನೆ ಎಷ್ಟು ಅಂತ ಹೇಳಿದ್ದಾನೆ, ಎ ಕಂಪನಿ ಮಾಣ 3 ಅಂತ ಹೇಳಿದೆ, ಕ್ಯಾಲ್ಕುಲೇಟ್ ಮಾಡಿದೀವಿ. ಎಂಪಿಎಸ್ ಎಷ್ಟು ಅಂತ ಗೊತ್ತಿಲ್ಲ. ಹಾಗಾದ್ರೆ ಈಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅದನ್ನ ನೋಡೋಣ. ನೋಡಿ, ಪಿಇ ರೇಷಿಯೋಗೆ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್ ಅಂತ ಹೇಳಿ. ಈ ಕ್ವಶನ್ ಅಲ್ಲಿ ಎಂಪಿಎಸ್ ನಮ್ಗೆ ಗೊತ್ತಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್, ಪಿಇ ರೇಷಿಯೋ 10 ಅಂತ ಕೊಟ್ಟಿದ್ದಾನೆ ಎ ಕಂಪನಿದು. ಎಂಪಿಎಸ್ ಗೊತ್ತಿಲ್ಲ, ಇಪಿಎಸ್ ಬಂದು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ, 3 ಅಂತ ಹೇಳಿದ್ದಾನೆ. ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಂಪಿಎಸ್ ಇಸ್ ಈಕ್ವಲ್ಸ್ ಟು 10 into 3 ಅಂದ್ರೆ 30 rupees ಇಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಈಕ್ವಿಟಿ ಶೇರ್ ಆಫ್ ಎ ಕಂಪನಿ. ಬಿ ಕಂಪನಿ ಬಂದ್ರೆ ಪಿ ರೇಷಿಯೋ ಬಿ ಕಂಪನಿದು ನಮಗೆ ಎಷ್ಟಿದೆಯಪ್ಪ ಅಂದ್ರೆ 7 ಇದೆ, 7 times ಅಂತ ಹೇಳಿದ್ದಾನೆ. ಎಂಪಿಎಸ್ ಗೊತ್ತಿಲ್ಲ, ಇಪಿಎಸ್ ಬಂದು 2 rupees ಬಂದಿದೆ. ಸೊ ದೇರ್ ಫೋರ್ ಎಂಪಿಎಸ್ ಇಸ್ ಈಕ್ವಲ್ಸ್ ಟು 14 rupees ಬರ್ತಾ ಇದೆ. ಅಲ್ಲಿಗೆ ಅವನು ಕೇಳಿರ್ತಕ್ಕಂತ ಎರಡು ಕ್ವಶನ್ ಗೆ ನಾವು ಆನ್ಸರ್ ಅನ್ನ ಮಾಡಿದೀವಿ. ಕ್ಯಾಲ್ಕುಲೇಟ್ ದ ಎಕ್ಸ್ಚೇಂಜ್ ರೇಷಿಯೋ ಆನ್ ದ ಬೇಸಿಸ್ ಆಫ್ ಇಪಿಎಸ್ ಅಂಡ್ ಎಂಪಿಎಸ್. ಈಗ ನಾವು ಮೂರನೇ ಕ್ವಶನ್ ಹೋಗೋಣ. ಮೂರನೇ ಕ್ವಶನ್ ಹೋದ್ರೆ ಏನಂತ ಹೇಳಿದಾನೆ, ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ. ನೋಡಿ, ಎಕ್ಸ್ಚೇಂಜ್ ರೇಷಿಯೋ ನಾವು ಎರಡು ತರ ಮಾಡಿ ಅಂತ ಕೇಳಿದಾನೆ. ಆನ್ ದ ಬೇಸಿಸ್ ಆಫ್ ಇಪಿಎಸ್. ನೋಡಿ, ಇಪಿಎಸ್ ಮುಖಾಂತರ ಹೋದ್ರೆ ನೋಡಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಟಾರ್ಗೆಟ್ ಇಪಿಎಸ್ ಆಫ್ ಟಾರ್ಗೆಟ್ ಕಂಪನಿ, ಇಪಿಎಸ್ ಆಫ್ ಟಾರ್ಗೆಟ್ ಕಂಪನಿ ಡಿವೈಡೆಡ್ ಬೈ ಇಪಿಎಸ್ ಆಫ್ ಪರ್ಚೇಸಿಂಗ್ ಕಂಪನಿ. ನೋಡಿ, ಟಾರ್ಗೆಟ್ ಕಂಪನಿ ಅಂದ್ರೆ ಸೆಲ್ಲಿಂಗ್ ಕಂಪನಿ. ಸೊ ಹಾಗಾದ್ರೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೋಡಿ, ಇಪಿಎಸ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ಬಿ ಕಂಪನಿ ಸೇಲ್ ಮಾಡ್ತಾ ಇದೆ, ಎ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಹಾಗಾದ್ರೆ 2/3 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂದ್ರೆ 2/3 ಮಾಡಿದ್ರೆ 0.66:1 ಅಂದ್ರೆ ಪ್ರತಿ ಒಂದು ಶೇರ್ಗೆ 0.66 ಶೇರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಆನ್ ದ ಬೇಸಿಸ್ ಆಫ್ ದ ಇಪಿಎಸ್. ಈಗ ಆನ್ ದ ಬೇಸಿಸ್ ಆಫ್ ಎಂಪಿಎಸ್ ಮಾಡಿದ್ರೆ ನೋಡಿ, ಎಂಪಿಎಸ್ ಆಫ್ ಟಾರ್ಗೆಟ್ ಕಂಪನಿ ಡಿವೈಡೆಡ್ ಬೈ ಎಂಪಿಎಸ್ ಆಫ್ ಪರ್ಚೇಸಿಂಗ್ ಕಂಪನಿ ಮಾಡಿದ್ರೆ ನೋಡಿ, 14 rupees ಟಾರ್ಗೆಟ್ ಕಂಪನಿ ಇದೆ, 30 rupees ಪರ್ಚೇಸಿಂಗ್ ಕಂಪನಿ ಇದೆ. 14/30 ಮಾಡಿದ್ರೆ 0.46:1 ಅಂತ ಬರುತ್ತೆ. ಇದು ಎಕ್ಸ್ಚೇಂಜ್ ರೇಷಿಯೋ ಆಯ್ತು. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಟು ಬಿ ಇಶ್ಯೂಡ್ ಬೈ ಎ ಲಿಮಿಟೆಡ್ ಫಾರ್ ಅಕ್ವೈರಿಂಗ್ ದ ಬಿ ಲಿಮಿಟೆಡ್. ಈಗ ನಾಲ್ಕನೇ ಪಾಯಿಂಟ್ ಹೋಗೋಣ. ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ಎ ಕಂಪನಿ ಟು ಬಿ ಕಂಪನಿ. ನೋಡಿ, ಇದು ಆನ್ ದ ಬೇಸಿಸ್ ಆಫ್ ಇಪಿಎಸ್ ರೇಷಿಯೋ ಆದ್ರೆ ಇಪಿಎಸ್ ಪ್ರಕಾರ ನೋಡಿ, ಒಟ್ಟು ಬಿ ಕಂಪನಿನಲ್ಲಿ 180,000 ಶೇರ್ಸ್ ಇದ್ದಾರೆ.
ಅವ್ರಿಗೆ ಇಪಿಎಸ್ ಪ್ರಕಾರ 0.66 ಅಷ್ಟು ಶೇರ್ಸ್ ಬರುತ್ತೆ. ಹಾಗಾದ್ರೆ 1,80,000 ಇಂಟು 0.66 ಅಂದ್ರೆ 1,18,800 ಅಥವಾ 1,80,000 ಇಂಟು 0.66666666 ಮಾಡಿದ್ರೆ ನಮಗೆ 1,20,000 ಶೇರ್ಸ್ ಬರುತ್ತೆ ರೆಕರಿಂಗ್ ಇರೋದ್ರಿಂದ. ಅದೇ ತರ ಆನ್ ದ ಬೇಸಿಸ್ ಆಫ್ ಎಂಪಿಎಸ್ ಆದ್ರೆ, ಎಂಪಿಎಸ್ ರೇಷ್ಯೂಲ್ ಆದ್ರೆ 1,80,000 ಇಂಟು 0.466666 ಹೋಗಿ 1,80,000 ಇಂಟು 0.466666 ಮಾಡಿದ್ರೆ ನಮಗೆ 84,000 ಶೇರ್ಸ್ ಬರುತ್ತೆ. ಈಗ ಪರ್ಚೇಸಿಂಗ್ ಕಂಪನಿಗಾದ್ರೆ ಎಂಪಿಎಸ್ ಪ್ರಕಾರ ಹೋದ್ರೆ ಲಾಭ ಇದೆ, ಸೆಲ್ಲಿಂಗ್ ಕಂಪನಿಗೆ ಇಪಿಎಸ್ ಪ್ರಕಾರ ಹೋದ್ರೆ ಲಾಭ ಇದೆ. ಅದು ಅವರವ್ರ ಅಂಡರ್ಸ್ಟ್ಯಾಂಡಿಂಗು, ಅವ್ರು ಏನಾದ್ರೂ ಮಾಡಿಕೊಳ್ಳಿ, ನಮ್ಗೇನು ಹೇಳಲಿಲ್ಲ, ನಾವು ಜಸ್ಟ್ ಇಡ್ತಾ ಇದ್ದೀವಿ ಆಪ್ಷನ್. ನೆಕ್ಸ್ಟ್ ಇನ್ನೇನಿದೆ, ದಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಟು ಬಿ ಅದಾಗೋಯ್ತು. ವಾಟ್ ಈಸ್ ದ ಇಪಿಎಸ್ ಆಫ್ ಎ ಲಿಮಿಟೆಡ್ ಆಫ್ಟರ್ ದ ಅಕ್ವಿಸಿಷನ್? ಇದಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಡಿ, ಇಪಿಎಸ್ ಆಫ್ಟರ್ ಮರ್ಜರ್, ಇಪಿಎಸ್ ಆಫ್ಟರ್ ಮರ್ಜರ್ ನೋಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎ ಕಂಪನಿದು ಮತ್ತೆ ಬಿ ಕಂಪನಿದು ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎ ಕಂಪನಿದು ಬಿ ಕಂಪನಿದು ಆಫ್ಟರ್ ಮರ್ಜರ್, ಮರ್ಜರ್ ಆದ್ಮೇಲೆ ನೋಡಿ ಪ್ರಾಫಿಟ್ ಬಂದು ಎ ಕಂಪನಿದು 18 lakhs ಇದೆ, ಬಿ ಕಂಪನಿದು 3,60,000 ಇದೆ, ಸೊ 21,60,000 ಆಯ್ತು. ನಂಬರ್ ಆಫ್ ಶೇರ್ಸ್ ಈಗ ಇಪಿಎಸ್ ರೇಷ್ಯೂನಲ್ಲಿ ಹೋದ್ರೆ, ಎಕ್ಸ್ಚೇಂಜ್ ರೇಷ್ಯೂನಲ್ಲಿ ಹೋದ್ರೆ ನಂಬರ್ ಆಫ್ ಶೇರ್ಸ್ ಎ ಕಂಪನಿನಲ್ಲಿ 6 lakhs ಇತ್ತು, ಬಿ ಕಂಪನಿಗೆ 1,20,000 ಎ ಬಿ ಕೊಡ್ತಾ ಇದಾರೆ, ಆಫ್ಟರ್ ಮರ್ಜರ್ ಅವರು 1,80,000 ಆಗಲ್ಲ 1,20,000 ಆಗ್ತಾರೆ. ಹಾಗಾದ್ರೆ 6 lakhs ಪ್ಲಸ್ 1,20,000 ಅಂದ್ರೆ 7,20,000 ಆಗುತ್ತೆ. ಹಾಗಾದ್ರೆ ಇಪಿಎಸ್ ಆಫ್ಟರ್ ಮರ್ಜರ್ ಎಷ್ಟು ಬರುತ್ತೆ ಅಂದ್ರೆ 21,60,000 ಡಿವೈಡೆಡ್ ಬೈ 7,20,000, ಇಪಿಎಸ್ 3 rupees ಬರುತ್ತೆ. ನೋಡಿ ಬಿಫೋರ್ ಮರ್ಜರ್ 3 rupees ಇತ್ತು, ಆಫ್ಟರ್ ಮರ್ಜರ್ 3 rupees ಇದೆ. ಇಲ್ಲಿ ಎ ಕಂಪನಿಗೆ ಯಾವುದೇ ಲಾಭ ಇಲ್ಲ. ಹಾಗಾದ್ರೆ ಇಪಿಎಸ್ ಆನ್ ದ ಬೇಸಿಸ್ ಆಫ್ ಆಫ್ಟರ್ ಮರ್ಜರ್ ಇಪಿಎಸ್ ಎಂಪಿಎಸ್ ರೇಷ್ಯೂನಲ್ಲಾದ್ರೆ ಎಷ್ಟು ಬರುತ್ತೆ ನೋಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 21,60,000, ನಂಬರ್ ಆಫ್ ಶೇರ್ಸ್ ಎ ಕಂಪನಿದು 6 lakhs, ಬಿ ಕಂಪನಿಗೆ 84,000 ಕೊಟ್ಟಿದ್ದಾರೆ, ಹಾಗಾದ್ರೆ 6,84,000 ಆಗುತ್ತೆ. ಈಗ ಎಷ್ಟು ಬರುತ್ತೆ, 21,60,000 ಡಿವೈಡೆಡ್ ಬೈ 6,84,000 ಮಾಡಿದ್ರೆ 3 rupees 16 paise ಬರುತ್ತೆ. ಹಾಗಾದ್ರೆ ಎ ಕಂಪನಿಗಾದ್ರೆ ನೋಡಿ, ಎಂಪಿಎಸ್ ರೇಷ್ಯೋನಲ್ಲಿ ಹೋದ್ರೆ 84,000 ಶೇರ್ಸ್ ಮಾತ್ರ ಕೊಡಬೇಕಾಗುತ್ತೆ, ಹಾಗೆ ಇಪಿಎಸ್ 3 rupees 16 paise ಆಗುತ್ತೆ. ಬೆನಿಫಿಟ್ ಇರೋದು ಎಂಪಿಎಸ್ ರೇಷ್ಯೋನಲ್ಲೇ ಚೆನ್ನಾಗಿದೆ. ಸೊ ಎ ಪ್ರಕಾರ ದೇ ವಿಲ್ ಗೋ ಫಾರ್ ಎಕ್ಸ್ಚೇಂಜಿಂಗ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಹೋಗ್ತಾರೆ, ಬಟ್ ನಾಟ್ ಆನ್ ದ ಇಪಿಎಸ್. ಇಷ್ಟು ನಾನು ಹೇಳಬಲ್ಲೆ ಈ ಪ್ರಾಬ್ಲಮ್ಗೆ. ನೋಡಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ಒತ್ತಿ, ಸೊ ದಟ್ ನಮ್ಗೆ ಒಂದಷ್ಟು ವಿಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇವತ್ತು 10:30 ನಿಮ್ಗೋಸ್ಕರ ವಿಡಿಯೋಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋಸ್ ನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.